ಸಿದ್ದರಾಮಯ್ಯನವರು ಸಾಲ ತಗೊಂಡು ರಸ್ತೆ ನಿರ್ಮಾಣ ಮಾಡಿದ್ರೆ, ಸಿದ್ದರಾಮಯ್ಯನವರು ಸಾಲ ತಗೊಂಡು ಬ್ರಿಡ್ಜ್ ಕಟ್ಟಿಸಿದ್ರೆ, ಸಿದ್ದರಾಮಯ್ಯನವರು ಸಾಲ ತಗೊಂಡು ವಂದೇ ಭಾರತ್ ಅಂತ ಟ್ರೈನ್ ತಂದ್ರೆ, ಸಿದ್ದರಾಮಯ್ಯನವರು ಸಾಲ ತಗೊಂಡು ನೀರಾವರಿ ಯೋಜನೆ ತಂದ್ರೆ, ಅದಕ್ಕೆ ಯಾರು ಕೂಡ ಟೀಕೆ ಮಾಡಲ್ಲ. ಇವತ್ತು ಸಾಲ ತಗೊಂಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ 24-15 ಇಳಿಸಿ ಮನ್ಸೋ ಇಚ್ಛೆ ದುಡ್ಡನ್ನ ಖರ್ಚು ಮಾಡಿ ಸರ್ಕಾರವನ್ನ ರಾಜ್ಯವನ್ನ ದಿವಾಳಿತನಕ್ಕೆ ಎತ್ತರ ತೆಗೆದುಕೊಂಡು ಹೋಗ್ತಾ ಇದ್ರೆ ಪ್ರಶ್ನೆ ಮಾಡಬೇಕಾಗಿರೋದು ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ. ಕೇಂದ್ರದಲ್ಲಿ ನಿಮಿಷ, ಕೇಂದ್ರದಲ್ಲಿ ಸರ್ಕಾರ ಕಳೆದ 10 ವರ್ಷದಲ್ಲ 60 ವರ್ಷದಲ್ಲಿ ಎಷ್ಟು ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಆಗಿತ್ತೋ ಅದಕ್ಕಿಂತ ಜಾಸ್ತಿ ಕಳೆದ 10 ವರ್ಷದಲ್ಲಿ ಆಗಿದೆ. 65 ವರ್ಷದಲ್ಲಿ ನಾವು ಎಷ್ಟು ಏಮ್ಸ್ ಕಟ್ಟಿದ್ವು ಅದಕ್ಕಿಂತ ಜಾಸ್ತಿ ಏಮ್ಸ್ 10 ವರ್ಷದಲ್ಲಿ ಕಟ್ಟಿದೀವಿ. 65 ವರ್ಷದಲ್ಲಿ ಗ್ರಾಮೀಣ ರಸ್ತೆಗಳು ಎಷ್ಟು ನಿರ್ಮಾಣ ಆಯಿತೋ ಅದಕ್ಕಿಂತ ಜಾಸ್ತಿ ಗ್ರಾಮೀಣ ರಸ್ತೆಗಳು ಕಳೆದ 10 ವರ್ಷದಲ್ಲಿ ನಾವು ನಿರ್ಮಾಣ ಮಾಡಿದ್ದೀವಿ. 10 ವರ್ಷದಲ್ಲಿ 65 ವರ್ಷದಲ್ಲಿ ಆಗಿದ್ದಕ್ಕಿಂತ ಜಾಸ್ತಿ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮಾಡಿದೀವಿ. ದುಡ್ಡು ಎಲ್ಲಿ ಹೋಯ್ತು ಅನ್ನೋದಕ್ಕೆ ಇದು ಉದಾಹರಣೆ. ಯುಪಿಎ ಅವಧಿಯಲ್ಲಿ GDP ಟು ಡೆಟ್ ರೇಷಿಯೋ 85% 95% ಇದ್ರೆ, ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರಾಸರಿ 60% ಇದೆ. ಒಂದು ಸರ್ಕಾರ ಜವಾಬ್ದಾರಿಯಿಂದ ಸಾಲ ತೆಗೆದುಕೊಂಡ್ರೆ ಯಾವ ರೀತಿ ತಗೊಳ್ಬೇಕು ಅನ್ನೋದಕ್ಕೆ ಉದಾಹರಣೆಯಾಗಿ ನರೇಂದ್ರ ಮೋದಿ ಸರ್ಕಾರ ಇವತ್ತು ಕೆಲಸ ಮಾಡಿದೆ. ನೀವಿವತ್ತು ಸಾಲದ ಬಗ್ಗೆ ಮಾತನಾಡಿದ್ರಲ್ಲ, ನಾನು ಕೇಳಿದ್ನಲ್ಲ, ಸ್ವಾತಂತ್ರ್ಯ ಬಂದಾಗಿಂದ 2006 ಇಸ್ವಿವರೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟು ಸಾಲ ಕಟ್ಟುವು, ಅದಕ್ಕಿಂತ 2 ಪಟ್ಟು ಸಾಲವನ್ನ 2006 ರಿಂದ 2014 10 ವರ್ಷ ಕೆಲವೇ ಕೆಲವು ಉದ್ಯಮಿಗಳಿಗೆ ಸಾಲ ಕೊಡ್ತಾರ? ಈ ಪ್ರಶ್ನೆಯನ್ನು ಇಷ್ಟೇ ರಾಷ್ಟ್ರದಿಂದ ತಾವು ಸಂತೋಷ್ ಲಾಡೋರಿಗೆ ಕೇಳಿ. ಸಿದ್ದರಾಮಯ್ಯನವರು ಸಾಲ ತಗೊಂಡು ರಸ್ತೆ ನಿರ್ಮಾಣ ಮಾಡಿದ್ರೆ, ಸಿದ್ದರಾಮಯ್ಯನವರು ಸಾಲ ತಗೊಂಡು ಬ್ರಿಡ್ಜ್ ಕಟ್ಟಿಸಿದ್ರೆ, ಸಿದ್ದರಾಮಯ್ಯನವರು ಸಾಲ ತಗೊಂಡು ವಂದೇ ಭಾರತ್ ಅಂತ ಟ್ರೈನ್ ತಂದ್ರೆ, ಸಿದ್ದರಾಮಯ್ಯನವರು ಸಾಲ ತಗೊಂಡು ನೀರಾವರಿ ಯೋಜನೆ ತಂದ್ರೆ, ಅದಕ್ಕೆ ಯಾರು ಕೂಡ ಟೀಕೆ ಮಾಡಲ್ಲ. ಇವತ್ತು ಸಾಲ ತಗೊಂಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ 24-15 ಇಳಿಸಿ ಮನ್ಸೋ ಇಚ್ಛೆ ದುಡ್ಡನ್ನ ಖರ್ಚು ಮಾಡಿ ಸರ್ಕಾರವನ್ನ ರಾಜ್ಯವನ್ನ ದಿವಾಳಿತನಕ್ಕೆ ಎತ್ತರ ತೆಗೆದುಕೊಂಡು ಹೋಗ್ತಾ ಇದ್ರೆ ಪ್ರಶ್ನೆ ಮಾಡಬೇಕಾಗಿರೋದು ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ. ಕೇಂದ್ರದಲ್ಲಿ ಸರ್ಕಾರ ಕಳೆದ 10 ವರ್ಷದಲ್ಲ 60 ವರ್ಷದಲ್ಲಿ ಎಷ್ಟು ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಆಗಿತ್ತೋ ಅದಕ್ಕಿಂತ ಜಾಸ್ತಿ ಕಳೆದ 10 ವರ್ಷದಲ್ಲಿ ಆಗಿದೆ. 65 ವರ್ಷದಲ್ಲಿ ನಾವು ಎಷ್ಟು ಏಮ್ಸ್ ಕಟ್ಟಿದ್ವು ಅದಕ್ಕಿಂತ ಜಾಸ್ತಿ ಏಮ್ಸ್ 10 ವರ್ಷದಲ್ಲಿ ಕಟ್ಟಿದೀವಿ. 65 ವರ್ಷದಲ್ಲಿ ಗ್ರಾಮೀಣ ರಸ್ತೆಗಳು ಎಷ್ಟು ನಿರ್ಮಾಣ ಆಯಿತೋ ಅದಕ್ಕಿಂತ ಜಾಸ್ತಿ ಗ್ರಾಮೀಣ ರಸ್ತೆಗಳು ಕಳೆದ 10 ವರ್ಷದಲ್ಲಿ ನಾವು ನಿರ್ಮಾಣ ಮಾಡಿದ್ದೀವಿ. 10 ವರ್ಷದಲ್ಲಿ 65 ವರ್ಷದಲ್ಲಿ ಆಗಿದ್ದಕ್ಕಿಂತ ಜಾಸ್ತಿ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮಾಡಿದ್ದೀವಿ. ದುಡ್ಡು ಎಲ್ಲಿ ಹೋಯ್ತು ಅನ್ನೋದಕ್ಕೆ ಇದು ಉದಾಹರಣೆ. ಯುಪಿಎ ಅವಧಿಯಲ್ಲಿ GDP ಟು ಡೆಟ್ ರೇಷಿಯೋ 85% 95% ಇದ್ರೆ, ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರಾಸರಿ 60% ಇದೆ. ಒಂದು ಸರ್ಕಾರ ಜವಾಬ್ದಾರಿಯಿಂದ ಸಾಲ ತೆಗೆದುಕೊಂಡ್ರೆ ಯಾವ ರೀತಿ ತಗೊಳ್ಬೇಕು ಅನ್ನೋದಕ್ಕೆ ಉದಾಹರಣೆಯಾಗಿ ನರೇಂದ್ರ ಮೋದಿ ಸರ್ಕಾರ ಇವತ್ತು ಕೆಲಸ ಮಾಡಿದೆ. ನೀವಿವತ್ತು ಸಾಲದ ಬಗ್ಗೆ ಮಾತನಾಡಿದ್ರಲ್ಲ, ನಾನು ಕೇಳಿದ್ನಲ್ಲ, ಸ್ವಾತಂತ್ರ್ಯ ಬಂದಾಗಿಂದ 2006 ಇಸ್ವಿವರೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟು ಸಾಲ ಕಟ್ಟುವು, ಅದಕ್ಕಿಂತ 2 ಪಟ್ಟು ಸಾಲವನ್ನ 2006 ರಿಂದ 2014 10 ವರ್ಷ ಕೆಲವೇ ಕೆಲವು ಉದ್ಯಮಿಗಳಿಗೆ ಸಾಲ ಕೊಡ್ತಾರ? ಈ ಪ್ರಶ್ನೆಯನ್ನು ಇಷ್ಟೇ ರಾಷ್ಟ್ರದಿಂದ ತಾವು ಸಂತೋಷ್ ಲಾಡೋರಿಗೆ ಕೇಳಿ.